ಇದ್ರ ಮೇಲ್ಗಡೆ ಬಾಳೆ ದಿಂಡ ಇಡ್ತೀವ ಥಿಂಕ್ ಇಟ್ಸ್ ಆಲ್ಮೋಸ್ಟ್ 12 ಓ'ಕ್ಲಾಕ್ ಅಂಡ್ ಐ ವೇಟ್ ವೇಟ್ ವಾಟ್ ಇಸ್ ದಿ ಟೈಮ್ ಐ ಕಾಂಟ್ ಸೀ ಇಟ್ ಪ್ಲೀಸ್ ನೋ ಇಟ್ಸ್ ರೆಕಾರ್ಡಿಂಗ್ ನೋ ಅಲ್ಲ ಹ್ಯಾಪಿ ಇದರ್ ವಿತ್ ಯುವ ಫ್ಯಾಮಿಲಿ ಅಂಡ್ ನೆಕ್ಸ್ಟ್ ಇಯರ್ ಅಂತ ವಿಲ್ ಸೆಲೆಬ್ರೇಟ್ ದೆನ್ 60 ಇಯರ್ಸ್ ಟು ಗೋ ಇಟ್ಸ್ ರೆಕಾರ್ಡಿಂಗ್ ಆಕ್ಚುಲಿ ನೋಡಿ ರೋಡ್ ನೋಡಿ ಒಬ್ಬರಾದ್ರೂ ಇದಾರೆ ಎಲ್ಲ ಇಲ್ಲ ಪಿಚ್ ಬ್ಲ್ಯಾಕ್ ಮೈಸೂರು ಮೈಸೂರಿನ ವರಮಹಾಲಕ್ಷ್ಮಿ ಹಿಂದಿನ ದಿನ ರಾತ್ರಿ ಹಿಂಗೆ ಕಾಣಿಸುತ್ತೆ ನೋಡಿ ಎಲ್ಲ ಈ ಬಟ್ಟೆ ಏನಿದೆ ಈ ಬಟ್ಟೆ ಡೆಕೋರೇಷನ್ದೆ ಬಟ್ಟೆ ಓವರಾಲ್ 5 ಮೀಟ್ರಿಗೆ 75 ರೂಪಾಯಿ ಆಗಿದೆ 15 ರುಪೀಸ್ ಏನೋ ಮೀಟ್ರ್ ಅಷ್ಟೇ ಈ ಪರ್ಟಿಕ್ಯುಲರ್ ಡಿಸೈನ್ ಏನಿದೆ ದಿಸ್ ಗಿವ್ಸ್ ಗೋಲ್ಡನ್ ಫಿನಿಶ್ ಟು ಇಟ್ ಇಟ್ ಈಸ್ ಲುಕಿಂಗ್ ರಿಯಲಿ ಗುಡ್ ಬೆಟರ್ ದ್ಯಾನ್ ವಾಟ್ ವಿ ಎಕ್ಸ್ಪೆಕ್ಟೆಡ್ ಓವರಾಲ್ ಇದಕ್ಕೆ 500 ಅರೌಂಡ್ ಆಗಿದೆ ಅಷ್ಟೇ ಸೆಟಪ್ ದೊಡ್ಡ ಡೈನಿಂಗ್ ಟೇಬಲ್ ಮೇಲೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಡೋಣ ಅಂತ ಮಾಡಿರೋದ್ರಿಂದ ನಮಗೆ ದೊಡ್ಡ ಸ್ಪೇಸ್ ಸಿಕ್ಕಿದೆ ದೊಡ್ಡ ಸ್ಪೇಸಲ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಟ್ ಬಿಟ್ ಅಬ್ಬರ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೆ ಹೌದು ಇದು ಆ್ಯಕ್ಚುಲಿ ಪರ್ಫೆಕ್ಟಾಗಿ ನೋಡಿ ಹಿಂಗೆ ಬರಬೇಕು ಕಳಗೆ ಬೆಂದಿರುತ್ತೆ ಸ್ಲೋ ಆಗಿಟ್ರೆ ಬೇಯುತ್ತೆ ಒಳ್ಳೆ ಈ ಗೋಳಿ ಬಜೆ ಥರ ಕಾಣಿಸ್ತು ಇದು ಮೊದಲು ಊರಲ್ಲಿ ಮಾತ್ರ ಸಿಗ್ತದಲ್ಲ ಹಿಂಗೆ ಉಂಡೆ ನಾವು ಬರೀ ಹಚ್ಚು ಬೆಲ್ಲನೇ ತತ್ತೆ ನನಗೆ ಊರಿಗೆ ಹೋಗ್ಬಿಟ್ಟು ಬೆಲ್ಲ ಕೊಡಿ ಒಂದು 4 ಅಂತ ಅನ್ನೋದು ನಾನು 4 ಅಂದರೆ 4 KG ಬೇಕಾ ಅನ್ನೋದು ನಾನು 4 KG ಎಲ್ಲ ಗುರೋ KGನ ಇವನೇನು ಹೇಳ್ತಾನೆ ಅಂತ ನಾನು ಜಾನೆ ಬೆಲ್ಲ ಅಂದ್ರೆ ಚಿಕ್ಕ 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 ಬೆಲ್ಲ ಹಿಂಗೆ ಹಿಂಗೆ ಮೊದ್ಲದು ಊರಂಗ್ ಜಾಸ್ತಿ ಯೂಸ್ ಮಾಡ್ತಿದ್ದೀರ ನಾ ಸಣ್ಣ ದಿಪತಿ ಬುದ್ಧಿದೆ ಗಣಪತಿ ಬೆಲ್ಲಕ್ಕೆ ನೀರ್ ಬೆಲ್ಲ ಕೊಡ್ತಾ ನೀರ್ ಬೆಲ್ಲ ನೀರ್ ಬೆಲ್ಲ ಇರುತ್ತೆ ಅದ್ರಂಗೆ ಸೌಂಟ್ ಅಂಗ್ ಹಿಂಗ್ ಮಾಡಿ ಹಾಕುದು ಯಾವ್ತಾರ ಬೆಲ್ಲ ಅಯ್ಯೋ ಈಗ ಅದೇ ಟ್ರೆಂಡಿಂಗ ಮತ್ತೆ ಆರ್ನಮೆಂಟ್ಸ್ ಆಗಿರ್ಲಿ ಹಾಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಕಡ್ಡಿ ನಮ್ಮ ವರಮಹಾಲಕ್ಷ್ಮಿಗೆ ಹಾರ ಹಾಕೋದಕ್ಕೋಸ್ಕರ ಕಡ್ಡಿ ಇದು ಲಕ್ಷ್ಮೀದು ಮೂರ್ತಿ ಕಾಣಿಸ್ತದೆ ನೋಡಿ ಬಾಳೆ ದಿಂಡಿಡೋಕ್ಕೋಸ್ಕರ ಅಕ್ಕಿಲಿ ಈ ಡಬ್ದಲ್ಲಿ ಅಕ್ಕಿ ತುಂಬಿ ಇದರಲ್ಲಿ ದಿಂಡಿಡೋಣ ಅಂತ ಅಂದ್ಕೊಂಡಿದ್ದೀವಿ ಎರಡು ಕಡೆನೂ ಅಕ್ಕಿ ಹಾಕಿದ್ದೀವಿ ಮಣ್ಣು ಬೇಡ ಚೆನ್ನಾಗಿ ಕಾಣಿಸಲ್ಲ ಅಕ್ಕಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಜೊತೆಗೆ ಇದು ದೇವ್ರಿ ಒಡ್ಸೋ ಸ್ಯಾರಿ ಇವತ್ತೇ ತೊಗೊಂಬಂದಿದ್ದು ನೋಡ್ರಿ ಚೆನ್ನಾಗಿದೆ ಕಾಪರ್ ಫಿನಿಶ್ ಬಾರ್ಡ್ರ್ ಐ ಡೋಂಟ್ ನೋ ಮಚ್ ಅಬೌಟ್ ಸ್ಯಾರೀಸ್ ಬಟ್ ಇಟ್ ಈಸ್ ಆ್ಯಕ್ಚುಲಿ ಗುಡ್ ಇದು ನಮ್ಮ ತೋರಣಕ್ಕೆ ಹೋಗೋಂಥ ಎಲೆಗಳು ಮಾವಿನ ಎಲೆ ನಾನೇ ಕಟ್ಟೋದು ತೋರಣ ಸೊ ಬೇಸಿಕಲಿ ಮಾರ್ಕೆಟ್ಗೆ ಹೋಗಿದ್ದು ಕೂಡ ಇಟ್ ವಾಸ್ ಅ ವೆರಿ ಬ್ಯುಸಿ ಡೇ ಟುಡೇ ಏನಂತಂದರೆ ಮಾರ್ಕೆಟಿಗೆ ಹೋಗೋಕ್ಕೂ ಜಾಗ ಇಲ್ಲ ನಿಂತ್ಕೊಂಡ್ರೆ ಜನಗಳಂತೂ ತಳ್ಳಿ ತಳ್ಳಿ ನಾನಂತೂ ಇರಿಟೇಟ್ ಆಗಿಬಿಟ್ಟೆ ಬಂದಾದ್ಮೇಲೆ ಈಗ ಅರೇಂಜ್ ಮಾಡೋದು ಒಂದು ಕೆಲಸ ನೈವೇದ್ಯಕ್ಕಂತ ಒಂದಷ್ಟು ಸಿಹಿ ತಿಂಡಿಗಳೆಲ್ಲ ಮಾಡಬೇಕು ಎರಡು ಥರ ತಿಂಡಿ ಮಾಡ್ತಾ ಸೊ ಅದ್ರದ್ದು ಒಂದಷ್ಟು ಕೆಲಸ ಸೊ ಇವತ್ತು ರಾತ್ರಿ ನಿದ್ದೆ ಆಗೋದು ಸ್ವಲ್ಪ ಕಡಿಮೆನೇ ಕಾಣಿಸ್ತಿದೆ ಬೆಳಗ್ಗೆ ಬೆಳಗ್ಗೆ ಅಂದ್ಬಿಟ್ಟು ಪೂಜೆ ಅಂತ ಅನಿಸುತ್ತೆ 7 to 7:30 ಅರೌಂಡಲ್ಲಿ ಪೂಜೆ ಮಾಡಬೇಕು ಸೊ ಆ ಟೈಮಲ್ಲಿ ಫಸ್ಟ್ ಪೂಜೆ ಆಗುತ್ತೆ ಐ ಡೋಂಟ್ ನೋ ನಾನು ಬೆಳಗ್ಗೆ ಎದ್ದಿರ್ತೀನಿ ಅವ್ರಿಗೂ ಅಂತ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಆ್ಯಕ್ಚುಲಿ ಉಡುಪಿ ಸೈಡ್ ಬೆಲ್ಟಲ್ಲಿ ಮಾಡೋಲ್ಲ ನಾವು ಇದು ನಾವು ಮಂಡೇ ಬಂದು ಸೆಟ್ಲ್ ಆದ್ಮೇಲಿಂದ ಅಕ್ಕಪಕ್ಕದಲ್ಲಿ ಎಷ್ಟೊಂದು ಜನ ವರಮಹಾಲಕ್ಷ್ಮಿ ಮಾಡೋದನ್ನ ನೋಡಿ ನಮ್ಮಮ್ಮನ ಕೂಡ ಆಸೆಪಟ್ಟು ಒಂದಷ್ಟು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟು ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದಿದ್ದೀವಿ ನಮ್ಮ ಒಳ್ಳೆಯದೇ ಆಗಿದೆ ಅಂತ ಫಸ್ಟು ಅಕ್ಕಿ ಆಮೇಲೆ ಹಿಂದ್ಗಡೆಯಿಂದ ಹಿಂಗ ಮಧ್ಯಕ್ಕೆ ಬರ್ಬೇಕು ಇನ್ನು ಅಷ್ಟಿಂದ ಬರುತ್ತೆ ಅದಲ್ಲ ಅದಲ್ಲ ಗುರು ಇದು ಹರಿವಣ ಹಾಂ ಇನ್ನು ಹಾಂ ಪರ್ಫೆಕ್ಟ್ ಆಯ್ತಾನೆ ಚೆನ್ನಾಗಿ ಕಾಣಿಸ್ತದೆ ಇಟ್ಸ್ ಲುಕಿಂಗ್ ಗುಡ್ ಅಕ್ಕಿ ಹಿಂದ್ಗಡೆ ಸ್ಯಾಫ್ರನ್ಗೂ ಮುಂದ್ಗಡೆ ಗ್ರೀನಿಗೂ ಒಂಥರ ಕಾಂಟ್ರಾಸ್ಟಾಗಿ ಚೆನ್ನಾಗಿ ಅನಿಸ್ತದೆ ಮತ್ತು ಚಾಪೆ ಹಾಕಿದೆ ಅದಕ್ಕೆ ಮುಂದ್ಗಡೆ ಇಲ್ಲೆಲ್ಲ ನೈವೇದ್ಯಕ್ಕೆ ಇಡ್ಬೇಕಲ್ಲ ಹಣ್ಣು ಹಂಪಲೆಲ್ಲ ಅದನ್ನೆಲ್ಲ ಜೋಡಿಸ್ಬಿಟ್ಟಿರೋಣ
ಇದೆಂತ ಹೋಳಿಗೆ ಇದು ಕಾಯಿ ಹೋಳಿಗೆ ಮಾಡಿ ಒಬ್ಬಟ್ಟು ಮಾಡ್ತೀರಾ? ಏ ಮೂರು ಮೂರು ಕುಡಿಯ ನೀರನ್ನ ಎಳಿಬೇಕಂತ ತನಗುರು ಮಹಾಲಕ್ಷ್ಮಿ ನೀನಲ್ದೆ ಇನ್ಯಾರು ಇಡ್ತಾರೆ ಆವಾ ಹಾಂ ನಜ್ಜುಗುಜ್ಜದ ಹಿಂದಕ್ಕೆ ಸ್ವಲ್ಪ ಸ್ವಲ್ಪ ಈ ಕಡೆ ಮುಂದ್ಗಡೆ ಬರ್ಬರ್ತೀನಿ ಅದು ಹಿಂದ್ಗಡೆ ಯಾಕೋಯ್ತು ಲಕ್ಷ್ಮಿ ಮೇಯಿಸ್ತಾರೆ ಅಲ್ಲ ಈ ಮನೇಲಿ ಗಣಪತಿ ಕೂರಿಸ್ತಾರಲ್ಲ ಆ ಥರ ಬೇರೆ ಹಬ್ಬದಲ್ಲಿ ಮಾಡ್ತಾರೆ ದೀಪಾವಳಿ ಏನು ಕೂರಿಸ್ತಾರೆ ದೀಪಾವಳಿ ಲಕ್ಷ್ಮಿ ಕೂರಿಸ್ತಾರ ಲಕ್ಷ್ಮಿ ಅಂಗಡಿ ಪೂಜೆ ಎಲ್ಲ ಮಾಡ್ತೀವಿ ಲಕ್ಷ್ಮಿ ಗೋ ಪೂಜೆ ಇರುತ್ತಲ್ಲ ಎಣ್ಣೆ ಎಲ್ಲ ಅದನ್ನು ಲಕ್ಷ್ಮಿ ಪೂಜೆ ಮಾಡ್ತೀವಿ ಸೂಪರ್ ಆಯ್ತು ಆಕ್ಚುಲಿ ಹೈದರಾಬಾದ್ ಕಡೆ ನವರಾತ್ರಿ ಇರುತ್ತಲ್ಲ ಆ ಟೈಮಲ್ಲಿ ಒಂದು ಇದು ಕೂರಿಸ್ತಾರೆ ದೇವಿ ಕೂರಿಸ್ತಾರೆ ಈಗ ಮೂರ್ತಿ ಥರನ ಕೂರಿಸ್ತಾರೆ ನವರಾತ್ರಿ ಪೂಜೆಗೆ ಸೇಮ್ ವರಮಹಾಲಕ್ಷ್ಮಿ ಮಾಡ್ತಾರಲ್ಲ ಹಂಗೆ ಸೇಮ್ ಎಲ್ಲ ಕೂರಿಸ್ತಾರೆ ಅಪ್ಪನ ಗಂಡನ ಎಲ್ಲ ಕೂರಿಸ್ತಾರೆ ದೃಷ್ಟಿ ಬಿಡಬಾರ್ದು ದೇವ್ರಿಗೆ ದೃಷ್ಟಿ ಬೀಳುತ್ತಾರೆ ಏನು ಮಾತಾಡ್ತ ಹಣ್ಣುಗಳೆಲ್ಲ ತೆಗಿ ಒಂದು ಕಡೆ ಹಾಕಿ ಎಲ್ಲನೂ ಇಡೋಣ ಅದ್ರ ಮುಂದ್ಗಡೆ ಹಣ್ಣುಗಳೆಲ್ಲ ಚೆನ್ನಾಗಿ ಕಾಣಿಸ್ತದಲ್ಲ ಇದೇನೆ ಡ್ರೈ ಫ್ರೂಟ್ಸ್ ಹಾಕ್ಬೇಕು ಅದಕ್ಕೆ ಏನಕ್ಕೆ ಡ್ರೈ ಫ್ರೂಟ್ಸ್ ಏನೇನೆಲ್ಲ ಹಾಕ್ಬೇಕು ಅದಕ್ಕೆ ಒಂದು ತುಳಸಿ ದಳ ಆಮೇಲೆ ಕುಂಕುಮ ಅರಿಶಿನ ಸೊ ಇವತ್ತು ನಾನು ಹೊಸದು ತೋರಣ ಕಟ್ಟೋ ಟೆಕ್ನಿಕ್ ಹೇಳ್ಕೊಡ್ತೀನಿ ನಮ್ಮ ಯೂಶ್ವಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಇದೇ ಥರ ಹಾಕ್ತಾರೆ ಇಲ್ಲಿನವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಎಲೆನ ಹಿಂಗೆ ಹಿಡಿದು ಮಡಚಿ ಏನು ಮಾಡ್ತಾರೆ ಇಲ್ಲಿಗೆ ಕಡ್ಡಿ ಹಾಕಿ ಹಿಂಗೆ ಸುಗಿಸ್ತಾರೆ ಆ್ಯಕ್ಚುಲಿ ಅದು ಅಷ್ಟು ಎಫಿಷಿಯೆಂಟ್ ಅಲ್ಲ ಈಗ ನಾವು ಎಲೆನೆ ಹಿಂದ್ಗಡೆ ತೊಟ್ಟಲ್ಲೇ ಹಾಕ್ಕೊಂಡು ಒತ್ತದ ಅಂತಂದರೆ ನೋಡಿ ಪಟ ಕೆಲಸಗಳು ಮುಗಿಯುತ್ತೆ ಸೀರೆ ಏನ್ ಗುರು ತಲೆ ಕೆಟ್ಟೋಗ್ಬಿಡ್ತಾ ಸೀರೆ ಹೊಡ್ಸೋಷ್ಟ್ರಲ್ಲಿ ಏನಕ್ಕೆ ಅದನ್ನ ಸೀರೆ ನಂಗೆ ಮಾಡೋರು ಒಂದು ಯಾವ್ದಾದ್ರು ಒಂದು ಪ್ರೊಸೀಜರ್ ಮಾಡಿಲ್ಲ ಪಟ ಪಟ ಅಂತ ಮಾಡಂಗೆ